ಬೆಳಗಿನ ಹಡಬಿಡಿಯಲ್ಲಿ ಮಕ್ಕಳಿಗೆ ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಂದಾಗ ಈ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಅಕ್ಕಿ ಶಾವ್ಗೆ ರೆಸಿಪಿ ತುಂಬ ಬೇಗ ಟಿಫನ್ಗೆ ಪ್ಯಾಕ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ರೇಷ್ಮಾ ಸಾಥೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಹೇಗೆ ಮಾಡೋಣ ಅಂತ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಐದು ದೊಡ್ಡ ಗ್ಲಾಸಷ್ಟು ನೀರನ್ನು ಕುದಿಸ್ಕೊಬೇಕು ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಒಂದು ಟೀ ಸ್ಪೂನ್ ತುಪ್ಪ ಹಾಗೂ ಇನ್ಸ್ಟೆಂಟ್ ಅಕ್ಕಿ ಶಾವಿಗೆ ಒಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು ಇದು ಮೂರರಿಂದ ನಾಲ್ಕು ಜನ ತಿನ್ಬೋದು ಇದನ್ನು ಎರಡು ನಿಮಿಷ ಬಿಸಿನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಕುದಿಸ್ಬಿಟ್ಟು ಆಫ್ ಮಾಡಿ ಒಂದು ಐದು ನಿಮಿಷ ನೆನ್ಸೋಕ್ಕೆ ಬಿಡಬೇಕು ಅದು ಐದು ನಿಮಿಷ ನಿಂದಾದಮೇಲೆ ಈ ಥರ ಪ್ರೆಸ್ ಮಾಡಿ ಬೆರಳಿಂದ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಸಾಫ್ಟಾಗಿರುತ್ತೆ ಆವಾಗ ಇದನ್ನು ನಾವು ಜರಡೆ ತಗೊಂಡು ಅದನ್ನು ಈಗ ಫಿಲ್ಟ್ರ್ ಮಾಡಿಕೊಂಡು ಪಕ್ಕಕ್ಕೆ ಇಡ್ಕೊಳ್ಳೋಣ ನೋಡಿ ಎಷ್ಟು ಉದುರುದುರಾಗಿ ಆಗಿದೆ ಕರೆಕ್ಟಾಗಿದೆ ಇವಾಗ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಂಡಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಚಮಚದಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಎರಡು ಟೀ ಸ್ಪೂನು ಇದನ್ನೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಣ ಇವಾಗ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋ ಗೋಡಂಬಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಮಕ್ಕಳಿಗೂ ಚೆನ್ನಾಗಿರುತ್ತೆ ಇದು ಬೇಕಾದರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಳ್ಳೋಣ ಜಾಸ್ತಿ ಬ್ರೌನ್ ಆಗಬೇಕಂತೇನಿಲ್ಲ ಅದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬಂದಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ನಾನು ಕೊಬ್ಬರಿಯನ್ನು ತುರಿದ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮದುವೆ ಮನೆಯ ಶೈಲಿಯಲ್ಲಿ ಈ ಥರ ಶಾವಿಗೆ ಮಾತು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾವು ಬೇಯಿಸ್ಕೊಂಡಿರೋ ಅಕ್ಕಿ ಶಾವ್ಗೆನ ಹಾಕ್ಕೊಂಡು ಕೊನೆಯದಾಗಿ ಒಂದು ಫುಲ್ ಹಣ್ಣಿನ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಣ್ಣ ಟಿಪ್ಪು ಅಕಸ್ಮಾತ್ ನಿಮಗೆ ಶಾವಿಗೆ ಬೆಂದಿಲ್ಲ ಅನಿಸಿದ್ರೆ ಒಂದು ಕಾಲ್ ಒಂದು ಕಾಲ್ ಕಪ್ಪಿನಷ್ಟು ನೀರು ಹಾಕಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿ ಮುಚ್ಚಿ ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ನಿಮಗೆ ಉದುರುದ್ರಾಗಿ ಶಾವ್ ಈ ಅಕ್ಕಿ ಶಾವಿಗೆ ರೆಡಿಯಾಗಿರುತ್ತೆ ಮಾಡೋಕ್ಕೂ ಸುಲಭ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೊನೆಗೆ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪ್ರೀತಿಯಿಂದ ಮಾಡಿದ ಅಡುಗೆ ಸುಮಾರಾಗಿದ್ದರೂ ಸೂಪರ್ ಟೇಸ್ಟಿಯಾಗಿರುತ್ತೆ ನಿಜ ಅಲ್ವಾ ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಧನ್ಯವಾದಗಳು